ಬಿಸಿಗಾಳಿಯಿಂದ ಬಾಧಿತರಾದವರಿಗೆ ಗುಡ್ ನ್ಯೂಸ್. ಉತ್ತಮ ಸೇವೆ ನೀಡಲು ಎಲ್ಲ ಆಸ್ಪತ್ರೆಗಳು ಸನ್ನದ್ಧ. ಕೇಂದ್ರ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೀಟ್ ವೇವ್ ಘಟಕಗಳ ಸ್ಥಾಪನೆ. ಕೇಂದ್ರ ಸರ್ಕಾರಿ ವಿಶೇಷ ಆಸ್ಪತ್ರೆಗಳಲ್ಲಿ ಹೀಟ್ ವೇವ್ ಘಟಕಗಳನ್ನು ಸ್ಥಾಪಿಸುವಂತೆ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಅವರು ಸೂಚಿಸಿದ್ದಾರೆ. ಅಲ್ಲದೆ ಹಲವಾರು ಆಸ್ಪತ್ರೆಗಳಿಗೆ ಅವರು ಭೇಟಿಯನ್ನು ಕೊಟ್ಟು ಅಲ್ಲಿ ಅಡ್ಮಿಟ್ ಆಗಿರುವಂತಹ ರೋಗಿಗಳ ಆರೋಗ್ಯ ಸಹ ವಿಚಾರಿಸಿದ್ದಾರೆ. ಅಲ್ಲಿ ಆಸ್ಪತ್ರೆಗಳಲ್ಲಿ ಸಿಗುವಂತಹ ಅನುಕೂಲತೆಗಳು ಯಾವ್ಯಾವ ರೀತಿ ಇದ್ದಾವೆ ಅನ್ನೋದ್ರ ಬಗ್ಗೆ ಕೂಡ ಅವರು ಪರಿಶೀಲನೆಯನ್ನು ನಡೆಸಿದ್ದಾರೆ. ಅಲ್ಲದೆ ಅಲ್ಲಿರುವಂತಹ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ಸಹ ಕೊಟ್ಟಿದ್ದಾರೆ. ಹೀಟ್ ವೇವ್ನಿಂದ ಮತ್ತಷ್ಟು ಜನ ಸಾವಿಗೀಡಾಗಬಹುದು ಅಥವಾ ಮತ್ತಷ್ಟು ಜನರಿಗೆ ತೊಂದರೆಗಳಾಗಬಹುದು ಅನ್ನೋ ಕಾರಣಕ್ಕಾಗಿ ಈಗ ಹೀಟ್ ವೇವ್ ಘಟಕ ಸ್ಥಾಪಿಸೋದಕ್ಕೆ ಜೆ ಪಿ ನಡ್ಡಾ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಬಿಸಿಗಾಳಿಯಿಂದ ಬಾಧಿತರಾದವರಿಗೆ ಉತ್ತಮ ಆರೋಗ್ಯ ಸೇವೆ ನೀಡಲು ಎಲ್ಲ ಆಸ್ಪತ್ರೆಗಳು ಸನ್ನದ್ಧವಾಗಿವೆಯೇ ಅನ್ನೋದನ್ನು ಖಚಿತಪಡಿಸಿಕೊಳ್ಳುವಂತೆ ಕೇಂದ್ರ ಆರೋಗ್ಯ ಸಚಿವ ಜೆ ಪಿ ನಡ್ಡಾ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೇಂದ್ರ ಸರ್ಕಾರಿ ಆಸ್ಪತ್ರೆಗಳ ಬಿಸಿಗಾಳಿ ಪರಿಸ್ಥಿತಿ ಮತ್ತು ಸನ್ನದ್ಧತೆಯನ್ನ ಪರಿಶೀಲಿಸಿದ ನಡ್ಡಾ ಆಸ್ಪತ್ರೆಗಳಲ್ಲಿ ವಿಶೇಷ ಹೀಟ್ ವೇವ್ ಘಟಕಗಳನ್ನ ಪ್ರಾರಂಭಿಸೋದಕ್ಕೆ ನಿರ್ದೇಶನ ನೀಡಿದ್ದಾರೆ. ಭಾರತೀಯ ಹವಾಮಾನ ಇಲಾಖೆ ಬುಧವಾರದಂದು ಉತ್ತರ ಭಾರತದ ಹಲವು ಭಾಗಗಳಲ್ಲಿ ಬಿಸಿಗಾಳಿಯಿಂದ ತೀವ್ರ ಶಾಖದ ಅಲೆಗಳು ಮುಂದುವರಿಯುವ ಸಾಧ್ಯತೆ ಇದೆ ಅಂತ ವರದಿ ಕೊಟ್ಟಿದೆ. ವಾಯುವ್ಯ ಭಾರತದ ಕಡೆಗೆ ಪಶ್ಚಿಮದ ಅಡಚಣೆಯಿಂದಾಗಿ ಕ್ರಮೇಣ ಕಡಿಮೆ ಆಗುತ್ತೆ ಅಂತ ಅವರು ಹೇಳಿದೆ. ಇನ್ನು ದೆಹಲಿಯ ರಾಮ್ ಮನೋಹರ್ ಲೋಹಿಯಾ ಆಸ್ಪತ್ರೆಯಲ್ಲಿ ಶಂಕಿತ ಹೀಟ್ ಸ್ಟ್ರೋಕ್ನಿಂದ 5 ಸಾವುಗಳು ವರದಿಯಾಗಿದೆ. ಕನಿಷ್ಠ 12 ಮಂದಿ ಬಹುತೇಕ ದಿನಗೂಲಿ ಕಾರ್ಮಿಕರು ಜೊತೆಗೆ ವೆಂಟಿಲೇಟರ್ನಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ. ದೆಹಲಿಯ ಇತರ ಆಸ್ಪತ್ರೆಗಳಲ್ಲಿಯೂ ಕೂಡ ಇದೇ ರೀತಿ ಬಿಸಿಲಿನ ಆಘಾತಕ್ಕೊಳಗಾದ ವಿವಿಧ ರೋಗಿಗಳು ಕೂಡ ದಾಖಲಿಸಲಾಗಿದೆ.